ಈಗಂತೂ ರಾಜ್ಯದಲ್ಲಿ ಬರದ ಛಾಯೆ ಜೋರಾಗಿದೆ. ಬೆಳೆ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲ. ಇಂತಹ ಸಮಯದಲ್ಲಿ ಕೃಷಿಯನ್ನೇ ಆಧಾರವಾಗಿರಿಸಿಕೊಂಡಿರುವ ರೈತರು ಬೆಳೆದ ಬೆಳೆಗೆ ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಆದರೆ ಅಚ್ಚರಿ ಏನಂದ್ರೆ, ಇಲ್ಲೊಬ್ಬ ರೈತರು ಬರದ ಮಧ್ಯೆಯೂ ಬಂಪರ್ ಲಾಟ್ರಿಯಂತೆ ಪಪ್ಪಾಯ ಬೆಳೆದು ಒಳ್ಳೆಯ ಆದಾಯವನ್ನ ಪಡೆದಿದ್ದಾರಂತೆ. ಹಾಗಾದ್ರೆ ಈ ರೈತ ಯಾರು ತೋರಿಸ್ತೀವಿ ನೋಡಿ. ಬೇಸಿಗೆ ಹಾಗೂ ಅಂತರ್ಜಲ ಅಭಾವದಲ್ಲೂ 8 ಎಕರೆ ಪ್ರದೇಶದಲ್ಲಿ ಪಪ್ಪಾಯ ಬೆಳೆದು ಲಾಭ ಪಡೆದುಕೊಳ್ಳುವ ಮೂಲಕ ಲಿಂಗಸಗೂರು ತಾಲೂಕಿನ ದೇವರ ಭೂಪುರ ಗ್ರಾಮದ ವೀರೇಶ್ ಹೂಗಾರ ರೈತರಿಗೆ ಮಾದರಿಯಾಗಿದ್ದಾರೆ. ವೀರೇಶ್ ಎಂಬುವವರು ಕೈತುಂಬ ಸಂಬಳ ಬರುವ ಕೆಲಸ ಬಿಟ್ಟು ಸದ್ಯ ಮಣ್ಣಿನ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ. ಉದ್ಯೋಗ ಮಾಡುವ ಇಂಗಿತ ಹೊಂದಿದ್ದರೂ ಆದರೂ ಕೃಷಿಯಲ್ಲಿನ ಅವರ ಆಸಕ್ತಿಯಿಂದ ಕೃಷಿ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಇವರ ನಿರ್ಧಾರಕ್ಕೆ ಕುಟುಂಬಸ್ಥರು ಸಾಥ್ ನೀಡಿದ್ದಾರೆ. ಈಗ ಯಶಸ್ವಿ ಕೃಷಿಕರಾಗಿದ್ದಾರೆ. ಶ್ರಮಕ್ಕೆ ತಕ್ಕ ಫಲ ಪಡೆಯುತ್ತಿದ್ದಾರೆ. ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಕೃಷಿ ಮಾಡಿದರೆ ಹಣ ಸಂಪಾದನೆ ಮಾಡಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬಹುದು ಎಂಬುದು ಇವರ ನಿರ್ಧಾರ. ಇದಕ್ಕೆ ಚಿಕ್ಕಪ್ಪರಾದ ರವಿಕುಮಾರ್ ಹಾಗೂ ಶರಣಬಸವ ಅವರ ಸಹಕಾರದಿಂದ 8 ಎಕರೆ ಪ್ರದೇಶದಲ್ಲಿ ಪಪ್ಪಾಯ ಬೆಳೆದಿದ್ದಾರೆ. ರೈತ ವೀರೇಶ್ ಅವರದ್ದು ದೊಡ್ಡ ಕುಟುಂಬ. ಒಟ್ಟು 14 ಎಕರೆ ಜಮೀನಿದೆ. ಅದರಲ್ಲಿ ವೀರೇಶ್ ಅವರ ಪಾಲಿಗೆ 8 ಎಕರೆ ಬಂದಿದೆ. ಇದರಲ್ಲಿ ಪಪ್ಪಾಯ ಬೆಳೆದಿದ್ದಾರೆ. ಬೆಳೆಗಾಗಿ ಬಾವಿ ಹಾಗೂ ಬೋರ್ವೆಲ್ ನೀರು ಬಳಕೆ ಮಾಡ್ತಾರೆ. ಪಪ್ಪಾಯ ಬೆಳೆದು ಕೇವಲ 7 ತಿಂಗಳಲ್ಲಿ ಫಸಲು ಪಡೆದುಕೊಂಡಿರುವ ವೀರೇಶ್ ಹೂಗಾರ 2 ವರ್ಷಗಳವರೆಗೆ ಫಸಲನ್ನ ಪ್ರತಿ 8-10 ದಿನಗಳಿಗೊಮ್ಮೆ ಮಾರಾಟ ಮಾಡುತ್ತಾರೆ. ಜೊತೆಗೆ ಮಿಶ್ರ ಬೆಳೆಯಾಗಿ ದಾಳಿಂಬೆ ಬೆಳೆದಿದ್ದು ಬೆಳವಣಿಗೆ ಹಂತದಲ್ಲಿದೆ. ಇನ್ನು ಪಪ್ಪಾಯ ನಂತರ ದಾಳಿಂಬೆ ಫಸಲು ಪಡೆಯಬಹುದು. ಇವರಿಗೆ ಮಾರ್ಗದರ್ಶಕರಾಗಿ ಮತ್ತೊಬ್ಬ ಚಿಕ್ಕಪ್ಪ ಸಿದ್ದಣ್ಣ ಹೂಗಾರ್ ನೆರವಾಗಿದ್ದಾರೆ. ತೋಟಗಾರಿಕೆ ಇಲಾಖೆಯ ಸೌಲಭ್ಯ, ಸ್ವಂತ ಖರ್ಚಿನಲ್ಲಿ ಜೋಡಿ ಬೆಳೆ ಬೆಳೆದಿರುವ ವೀರೇಶ್ ಅವರು ಭೂತಾಯಿಯನ್ನೇ ನಂಬಿದ್ದಾರೆ. ಖಂಡಿತ ಭೂತಾಯಿ ಕೈಬಿಡೋದಿಲ್ಲ ಎಂಬ ಸತ್ಯವನ್ನ ಅರ್ತಿದ್ದಾರೆ. ಇನ್ನು ಪ್ರತಿ ಬಾರಿ 10-15 ಟನ್ ಪಪ್ಪಾಯ ಮಾರಾಟ ಮಾಡ್ತಾ ಇದ್ದು ಸದ್ಯ 8 ತಿಂಗಳಲ್ಲಿ 6 ಲಕ್ಷ ರೂಪಾಯಿ ಮೌಲ್ಯದ ಪಪ್ಪಾಯ ಬೆಳೆದಿದ್ದು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರೆತರೆ 30-40 ಲಕ್ಷ ರೂಪಾಯಿ ಸಿಗುತ್ತದೆ. ಮಾರುಕಟ್ಟೆಯಲ್ಲಿ ಪಪ್ಪಾಯಗೆ ದರ ಹೆಚ್ಚಳದಿಂದ ವೀರೇಶ್ ಖುಷಿಯಲ್ಲಿದ್ದಾರೆ. ಪ್ರತಿ ಕೆಜಿಗೆ 2-5 ರೂಪಾಯಿವರೆಗೆ ಮಾರಾಟವಾಗ್ತಿದ್ದ ಪಪ್ಪಾಯಗೆ ಈಗ ಪ್ರತಿ ಕೆಜಿಗೆ 10 ರೂಪಾಯಿಗೆ ಖರೀದಿಸುತ್ತಿದ್ದಾರೆ. ಹೈದರಾಬಾದ್, ಚೆನ್ನೈ, ಮುಂಬೈ ಮತ್ತು ದಿಲ್ಲಿಯಿಂದ ಖರೀದಿದಾರರು ಬಂದು ಪಪ್ಪಾಯವನ್ನು ಖರೀದಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.